ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ಜಿಲ್ಲಾ ಹಾಲು ಒಕ್ಕೂಟದ 391 ಮಂದಿ ನಿವೃತ್ತ ನೌಕರರಿಗೆ ಪಿಂಚಣಿ ನೀಡಲು ನಗರದ ಇಪಿಎಫ್ ಕಚೇರಿ ವಿಳಂಬ ಮಾಡುತ್ತಿದೆ ಎಂದು ಆರೋಪಿಸಿ ತುಮಕೂರು ನಗರದ ಡಿಸಿ ಕಚೇರಿ ಎದುರು ನಿವೃತ್ತ ನೌಕರರು ಪ್ರತಿಭಟನೆ ನಡೆಸಿದರು. ತುಮಕೂರು ಜಿಲ್ಲಾ ಡಿಸಿ ಕಚೇರಿ ಎದುರು ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ನಿವೃತ್ತಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಬಿಳಿ ಟೋಪಿ ಧರಿಸಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ತುಮಕೂರು ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ನಿವೃತ್ತಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಕೆ ಬಸವನಗೌಡ ಮಾತನಾಡಿ, ವಿವಿಧ ಜಿಲ್ಲೆಗಳಲ್ಲಿ ನಿವೃತ್ತ ನೌಕರರಿಗೆ ಸಿಗಬೇಕಾದ ಸವಲತ್ತು ದೊರೆಯುತ್ತಿದ್ದರೂ ತುಮಕೂರು ನಗರ ಇಪಿಎಫ್ ಕಚೇರಿ ಅಧಿಕಾರಿಗಳು ನಮಗೆ ಸಿಗಬೇಕಾದ ಪಿಂಚಣಿ ನೀಡದೆ ಸುಪ್ರೀಂಕೋರ್ಟ್ ನಿಯಮವನ್ನ ಸಹ ಗಾಳಿಗೆ ತೋರಿದ್ದಾರೆ ಎಂದು ಆರೋಪಿಸಿದ್ರು. ನಾವು ಈ ಸಂಘದ ಅಧ್ಯಕ್ಷನಾಗಿ ಬಸವನಗೌಡ ಅಂತ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೇವೆ. ಕಳೆದ 2 ವರ್ಷಗಳಿಂದ ನಮ್ಮ ಎಲ್ಲರ ಪರವಾಗಿ ಸುಲಭವಾಗಿ ಕೆಲಸಗಳು ಏನೇನು ಬೇಕು, ಕನಿಷ್ಠ ಸೌಲಭ್ಯಗಳನ್ನು ಪಡಲಿಕ್ಕೆ ಏನೇನು ಬೇಕು ಅದನ್ನ ಪ್ರಯತ್ನ ಮಾಡ್ತಿದ್ದೇವೆ. ಈಗ ಇವತ್ತಿನ ಮುಖ್ಯ ಉದ್ದೇಶ ಏನಂತಂದರೆ, ಸುಪ್ರೀಂ ಕೋರ್ಟ್ 4/11/22 ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿತು. ಯಾರು ಅವರ ವೇತನದ ಆಧಾರದ ಮೇಲೆ ಯಾರ್ಯಾರು ಪಿ ಎಫ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅದ ಆಧಾರದ ಮೇಲೆ ಪಿ ಎಫ್ ಅಂದರೆ ಪೆನ್ಷನ್ ನಿಗದಿ ಮಾಡಬೇಕಂತ ಇದಾಯಿತು. ಅದಕ್ಕೂ ಮುಂಚೆ ಒಂದು ಲಿಮಿಟೇಷನ್ ಇತ್ತು, ಆ ಲಿಮಿಟೇಷನಲ್ಲಿ ತೆಗೆದಾಕ್ಬಿಟ್ಟು ಸುಪ್ರೀಂ ಕೋರ್ಟ್ ಎಲ್ಲರಿಗೂ ಅನ್ವಯಿಸ್ತಿದೆ ಆ ನಿವೃತ್ತಿ ವೇತನ ಕೊಡಬೇಕಂತ. ಅದ್ರ ಪ್ರಕಾರ ನಾವೆಲ್ಲ ಆನ್ಲೈನ್ ಮಾಡಿ ಎಲ್ಲ ಫೆಸಿಲಿಟೀಸ್ನ ಅಂದರೆ ಅವ್ರಿಗೆ ಬೇಕಾದ ಎಲ್ಲ ದಾಖಲಾತಿಗಳನ್ನು ನಮ್ಮ ಒಕ್ಕೂಟದ ಮೂಲಕ ಅಂದರೆ ನಮ್ಮ ಎಂಪ್ಲಾಯರ್ ಮುಖಾಂತರ ನಾವು ಸಲ್ಲಿಸಿ 1.5 ವರ್ಷ ಆಗಿದೆ. ಆಮೇಲೆ ಅವರು ಕೇವಲ ಒಂದು 27 ಜನಕ್ಕೆ ಡಿಮಂಡ್ ನೋಟ್ ಕೊಟ್ಟರು. ಅದ್ರ ಪ್ರಕಾರ ಅವ್ರ ವೇತನದ ಆಧಾರದ ಮೇಲಿಂದ ಕನಿಷ್ಠ 5 ಲಕ್ಷದಿಂದ 15 ಲಕ್ಷದವರೆಗೆ ನಾವು ದುಡ್ಡು ಕಟ್ಟಿದ್ದೇವೆ. ಆ ದುಡ್ಡು ಕಟ್ಟಿ 30 ದಿವಸದೊಳಗೆ ಸೆಟ್ಲ್ ಮಾಡಬೇಕಾಗಿತ್ತು. ಆದರೆ ಇವತ್ತಿನವರೆಗೂ ಸೆಟ್ಲ್ ಮಾಡ್ತಾ ಇಲ್ಲ. ಕೇವಲ 7 ಜನ ಕೊಟ್ಟುಬಿಟ್ಟು ಉಳಿಕೆದಾರನ್ನೆಲ್ಲ ಹಂಗೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ವಿಳಂಬ ಮಾಡ್ತಿದ್ದಾರೆ. ಇದಕ್ಕೂ ಪೂರ್ವದಲ್ಲಿ ನಾವು ಪ್ರಾದೇಶಿಕ ಇದು ರೀಜನಲ್ ಕಮಿಷನರ್ ಏನಿದ್ದಾರೆ ಪಿ ಎಫ್ ಆಫೀಸ್ನ 3-4 ಸಲ ಭೇಟಿ ಆಗಿದ್ವಿ. ಅವರು ಕಳೆದ ಸಲ ಭೇಟಿಯಾದಾಗ ಮಾರ್ಚ್ ತಿಂಗಳೊಳಗಾಗಿ ಎಲ್ಲ ಪೂರ್ಣವಾಗಿ ನಾವು ಎಲ್ಲ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಆದರೆ ಬಿಡುಗಡೆ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಅವ್ರು ಕಮಿಷನರ್ ಇಲ್ಲ, ಇನ್ಚಾರ್ಜ್ ಇದ್ದಾರೆ ಅಂತ ನೆಪ ಹೇಳಿಬಿಟ್ಟು ನಿವೃತ್ತ ನೌಕರನ್ನ ಕಸದಕ್ಕಿಂತ ಕಡೆಯಾಗಿ ಕಾಣ್ತಾ ಇದ್ದಾರೆ. ಅಲ್ಲಿ ಹೋದಾಗ ಒಂದು ಕುಚೇಷ್ಟೆಯಾಗಿ ಮಾತಾಡೋದು, ಏ ನಿಮಗೆ ಬರೋಲ್ಲ ಕಡೆಯ, ನೀವು ಸತ್ತು ಹೋಗ್ತೀರಿ, ನಾವು ದುಡ್ಡು ಕಟ್ಟೋದೇ ಬೇಡ, ನೀವು ಮಾಡೋದೇ ಬೇಡ ಅಂತ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಸಾಕಷ್ಟು ಎಲ್ಲ ನಾವು ವಿಧಾನಗಳನ್ನು ಅನುಸರಿಸಿದ್ದೇವೆ, ಸಾಮ್ಯ ವಿನಂತಿ ಸನ್ಮಾನ ಎಲ್ಲ ಮಾಡಿ ಮನವೊಲಿಸಿದ್ರುಗಳನ್ನು ಎಲ್ಲ ವಿಫಲರಾಗಿ ಕೊನೆಯ ಹಂತದಲ್ಲಿ ಇವತ್ತು ಒಂದು ಸತ್ಯಾಗ್ರಹ ಮಾಡ್ತಿದ್ದೇವೆ. ಈ ಬಗ್ಗೆ ಆಲೆ ಒಂದು ಪ್ರಧಾನ ಕಾರ್ಯದರ್ಶಿ ಡಿ ಎಸ್ ಕುಮಾರ್, 300ಕ್ಕೂ ಹೆಚ್ಚು ನಿವೃತ್ತ ನೌಕರರಿದ್ದು ನೌಕರಿಯಿಂದ ನಿವೃತ್ತಿ ಹೊಂದಿದ ನಂತರ ಪಿಂಚಣಿಗೆ ಅರ್ಹರಾಗಿರುತ್ತಾರೆ. ಆದರೆ ತುಮಕೂರು ಸಹಕಾರಿ ಹಾಲು ಒಕ್ಕೂಟದ ನಿವೃತ್ತ ನೌಕರರ ಅಗತ್ಯ ಮಾಹಿತಿಯನ್ನ ಒದಗಿಸಿದರೂ ಸಹ ತುಮಕೂರು ಭವಿಷ್ಯ ನಿಧಿ ಕಚೇರಿಯಲ್ಲಿ ಕಳೆದ 1 ವರ್ಷದಿಂದ ಪಿಂಚಣಿ ನೀಡದೆ ಅನ್ಯಾಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿ ಶುಭಕಲ್ಯಾಣ್ ಅವರನ್ನ ಭೇಟಿ ಮಾಡಿ ಮನವಿ ಪತ್ರ ಸಲ್ಲಿಸಿದ್ರು. ನಿವೃತ್ತಿ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿ ನಮ್ಮ ಅಧ್ಯಕ್ಷರು ಮತ್ತು ಇವರು ಎಲ್ಲ ವಿಷಯ ಮಾತಾಡಿದ್ದಾರೆ. ನಾವು 391 ಜನ ನಿವೃತ್ತಿ ಹೊಂದಿದ್ದೀವಿ. ತುಮಕೂರು ಹಾಲು ಒಕ್ಕೂಟದಲ್ಲಿ ಅಪಾಯಿಂಟ್ ಆಗಿರೋರು 391 ಜನ ನಿವೃತ್ತಿ ಹೊಂದಿದ್ದೀವಿ. ಅದರಲ್ಲಿ 107 ಜನ ತೀರ್ವಾಗಿದ್ದಾರಲ್ಲ, ಇಷ್ಟು ಜನದಲ್ಲಿ 7 ಜನಕ್ಕೆ ಅವರು ಸ್ಯಾಂಕ್ಷನ್ ಮಾಡಿರೋದು. 16 ಒಕ್ಕೂಟದಲ್ಲಿ 14 ಒಕ್ಕೂಟದಲ್ಲಿ ಎಲ್ಲ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ದಿನ ಈ ಒಂದು ಧರಣಿ ಮಾಡ್ತಾ ಇದ್ದೀವಿ. ಎಲ್ಲರ ಸಹಕಾರದಿಂದ ಇದು ನಮ್ಮಲ್ಲಿ ಯಶಸ್ವಿ ಆಗಬೇಕು. ತುಮಕೂರು ಡೈರಿ ನೌಕರ ಸಂಘಕ್ಕೆ ಜೈವಾಗಬೇಕು. ಹಣ ತಗೊಂಡಿದ್ದೀರಿ, ಅದು ವಾಪಸ್ ಕಟ್ಟಿ ನಿಮಗೆ ಹೆಚ್ಚಿನ ಪೆನ್ಷನ್ ತಗೊಂಡು ನೀವು ನಿಮ್ಮ ನಿವೃತ್ತಿ ಜೀವನದ ಕಡಿಮೆ ಅವಧಿಯ ನಿವೃತ್ತಿ ಜೀವನ ಸುಖಕರ್ಮವಾಗಿ ಇರಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು. ಆ 2022 ಆದೇಶದ ನಂತರ ಇದೇ ಪಿ ಎಫ್ ಆಫೀಸ್ನವರು ಡಿಮ್ಯಾಂಡ್ ಲೆಟರ್ಸ್ ಎಲ್ಲ ಕೊಟ್ಟಿದ್ದಾರೆ. ನಾವು 10 ಲಕ್ಷ 15 ಲಕ್ಷ 20 ಲಕ್ಷ ದುಡ್ಡು ಕಟ್ಟಿದ್ದೀವಿ, 7 ಜನಕ್ಕೆ ಪೆನ್ಷನ್ ಕೊಟ್ಟರು. ಅಂದರೆ 1,500-2,000 ಕೊಡೋರಿಗೆ 8,000-9,000-10,000 ಕೊಟ್ಟಿದ್ದಾರೆ. ಇದಾದಮೇಲೆ 1 ವರ್ಷ 25 ಜನ ಹಣ ಕಟ್ಟಿದ್ದಾರೆ, ಇನ್ನು 150 ಜನ ಕಾಯ್ತಾ ಇದ್ದಾರೆ. ನಮಗೆಲ್ಲ ಅವಧಿ ಲೈಫ್ ಟೈಮು 5 ವರ್ಷ 6 ವರ್ಷ 2 ವರ್ಷ 3 ವರ್ಷ. 1,500 ಪೆನ್ಷನ್ನು ಮೆಡಿಸಿನ್ಗೆ ಆಗಲ್ಲ. ಅಟ್ಲೀಸ್ಟು ನಮಗೆ ಒಂದು 8,000-10,000 ಬಂದರೆ ಏನೋ ಜೀವನ ಮಾಡ್ಬೋದು. ಅದು ಸುಮ್ಮನೆ ಕೊಡ್ತಿಲ್ಲ, ಕಾಸಿದ್ದಂಗೆ ಕಜ್ಜಾಯ. ನಾವು ಡಿಫ್ರೆನ್ಸ್ ಅಮೌಂಟನ್ನು ಕಟ್ತೀವಿ, 5-10 ಲಕ್ಷ ಕಟ್ಟಿದ್ದೀವಿ, ಸಾಲ ತಗೊಂಡು ಕಟ್ಟಿದ್ದೀವಿ, ಬಡ್ಡಿ ಕಟ್ತಾ ಇದ್ದೀವಿ. ಅಷ್ಟು ಹಣ ಕಟ್ಟಿ 1 ವರ್ಷ ಆದರೂ ಕೂಡ 1 ವರ್ಷದಿಂದ ಈ ಬೆನಿಫಿಟ್ ಕೊಡೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಪಿ ಎಫ್ನವರು. ನಾವು ಹೋಗಿ ಕೇಳಿದ್ರೆ ಏನು ಉತ್ತರನೇ ಕೊಡಲ್ಲ. ಮಂಗಳೂರಿನಲ್ಲಿ 100% ಎಂಪ್ಲಾಯೀಸಿಗೆ ಕ್ಲಿಯರಾಗಿ ಕೊಟ್ಬಿಟ್ಟಿದ್ದಾರೆ,
ಶಿವಮೊಗ್ಗ ಕೊಟ್ಟಿದ್ದಾರೆ, ಗುಲ್ಬರ್ಗ ಕೊಟ್ಟಿದ್ದಾರೆ, ಬಳ್ಳಾರಿ ಕೊಟ್ಟಿದ್ದಾರೆ, ಎಲ್ಲ ಕಡೆ ಕೊಟ್ಟಿರಬೇಕಾದ್ರೆ ನಮ್ಮ ಪಿಎಫ್ ಕಚೇರಿನವರು ನಮಗೆ ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ? ಪ್ರತಿಭಟನೆಯಲ್ಲಿ ಸಂಘದ ಅಧ್ಯಕ್ಷ ಕೆ ಬಸವನಗೌಡ, ಪ್ರಧಾನ ಕಾರ್ಯದರ್ಶಿ ಡಿಎನ್ ಕುಮಾರಸ್ವಾಮಿ, ಉಪಾಧ್ಯಕ್ಷರು ಡಿ ಬಸವರಾಜು, ಜಂಟಿ ಕಾರ್ಯದರ್ಶಿ ಹನುಮಂತರಾಜು, ಖಜಾಂಚಿ ಶ್ರೀಧರ್ ಹಾಗೂ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಇತಿಹಾಸ ಪ್ರಸಿದ್ಧ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರ 62ನೇ ಜನ್ಮದಿನದ ಪ್ರಯುಕ್ತ ಶ್ರೀಮಠದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ್ದು, ಕಿರಿಯ ಶ್ರೀಗಳಾದ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿ ಸಿದ್ಧಲಿಂಗ ಶ್ರೀಗಳ ಪಾದ ಪೂಜೆಯನ್ನು ನೆರವೇರಿಸಿ ಭಕ್ತಿ ಸಮರ್ಪಿಸಿದರು. ಶ್ರೀಗಳ ಜನ್ಮ ವರ್ಧಂತಿ ಹಿನ್ನೆಲೆಯಲ್ಲಿ ಅರಗಿರಿ ಮಠ, ಕಲ್ಲು ಮಠ, ಕಣ್ಣೂರು ಮಠ ಸೇರಿದಂತೆ ವಿವಿಧ ಮಠಾಧೀಶರುಗಳು ಸಹ ಶ್ರೀಗಳ ಪಾದ ಪೂಜೆಯನ್ನ ನೆರವೇರಿಸಿ ಪುಷ್ಪವೃಷ್ಟಿ ಸುರಿಸಿ ಆಶೀರ್ವಾದ ಪಡೆದು ಭಕ್ತಿ ಸಮರ್ಪಿಸಿದ್ರು. ಜಿಲ್ಲಾಧಿಕಾರಿ ಶುಭಕಲ್ಯಾಣ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಜಿ ಪ್ರಭು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ಹಾಗೂ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಬಿ ಕರಾಳೆ ಅವರು ಶ್ರೀಗಳ ಮಠಕ್ಕೆ ತೆರಳಿ ಶ್ರೀಗಳನ್ನ ಭೇಟಿ ಮಾಡಿ ಹುಟ್ಟುಹಬ್ಬದ ಶುಭಾಶಯ ಕೋರಿ ಆಶೀರ್ವಾದ ಪಡೆದರು. ಇನ್ನು ಶ್ರೀಮಠದಲ್ಲಿ ಯಾವುದೇ ರೀತಿಯ ಆಡಂಬರದ ಆಚರಣೆ ನಡೆಸದೆ ಧಾರ್ಮಿಕ ವಿಧಿವಿಧಾನಗಳಿಂದಷ್ಟೇ ಶ್ರೀಗಳ ಜನ್ಮ ವರ್ಧಂತಿಯನ್ನ ಆಚರಿಸಿದ್ದು ವಿಶೇಷವಾಗಿತ್ತು. ಈಶ್ವರೇ ಗುಂ ಸರ್ವಭೂತಾನಾಂ ಪರಿಹೋಪಕ್ಷೇಯಂ ಪರಿಮಳಗಂಧಾಂ ಧಾರಯಾಮಿ ಅಲಂಕರಣಾಂ ಚ ಸಮರ್ಪಯಾಮಿ ಶಿವಾಯ ನಮಃ ಶಿವಾಯ ನಮಃ ಓಂ ಗೌಪ್ಯಾನನೋದ್ಭೂತಾಯ ನಮಃ ಶಿವಾಯ ನಮಃ ಓಂ ಶಿವಾಯ ನಮಃ ನಿರಾಮಯಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಚಿನ್ಮಯಾಯ ನಮಃ ಓಂ ಶಿವಾಯ ನಮಃ ಧುಳಿತ ಸರ್ವಾಂಗಾಯ ನಮಃ ಓಂ ಶಿವಾಯ ನಮಃ. ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವ ಜಿಲ್ಲಾಧಿಕಾರಿ ಶುಭಕಲ್ಯಾಣ್ ಅನೈರ್ಮಲ್ಯವನ್ನ ಕಂಡು ಆಸ್ಪತ್ರೆಯ ಸಿಬ್ಬಂದಿ ವೈದ್ಯಾಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜಿಲ್ಲಾಸ್ಪತ್ರೆಯ ಮಕ್ಕಳ ವಿಭಾಗ, ಡೆಂಗ್ಯೂ ಚಿಕಿತ್ಸಾ ವಿಭಾಗ, ನವಜಾತ ಶಿಶು ವಿಭಾಗ, ಹೆರಿಗೆ ಕೊಠಡಿ, ಮಹಿಳಾ ವಿಭಾಗ, ಪ್ರಸವ ಪೂರ್ವ ಆರೈಕೆ ಕೊಠಡಿ, ಆರ್ಪಿಒ ಕೊಠಡಿ, ಡೇಟಾ ಎಂಟ್ರಿ ಆಪರೇಟರ್ ಕೊಠಡಿ ಮತ್ತಿತರ ವಿಭಾಗಗಳಿಗೆ ಭೇಟಿ ನೀಡಿ ಪರಿಶೀಲನೆ ಸಂದರ್ಭದಲ್ಲಿ ತ್ಯಾಜ್ಯ ತೆರವು ಮಾಡಲು ಸೂಚಿಸಿದಾಗ ಗುಂಪು ಗುಂಪಾಗಿ ಸೊಳ್ಳೆಗಳು, ಎಲಿಗಳು ಹೊರಬಂದಿದ್ದನ್ನ ಕಂಡ ಜಿಲ್ಲಾಧಿಕಾರಿಗಳು ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುವುದನ್ನು ಬಿಟ್ಟು ಇಲಿ ಸೊಳ್ಳೆಯನ್ನ ಸಾಕಿದ್ದೀರಾ ಅಂತ ಅಸಮಾಧಾನ ವ್ಯಕ್ತಪಡಿಸಿ ಸ್ವಚ್ಛಗೊಳಿಸಲು ತಾಕೀತು ಮಾಡಿದರು. ಆಸ್ಪತ್ರೆ ಸಿಬ್ಬಂದಿಗಳು ಆಸ್ಪತ್ರೆಯನ್ನ ತಮ್ಮ ಮನೆಯಂತೆ ಸ್ವಚ್ಛವಾಗಿಡಬೇಕು ಹಾಗೂ ರೋಗಿಗಳನ್ನ ತಮ್ಮ ಮನೆಯವರಂತೆ ಕಾಣಬೇಕು. ಪ್ರತಿದಿನ ನೆಲ ಒರೆಸಬೇಕು. ಸಿಬ್ಬಂದಿಗಳು ಕಡ್ಡಾಯವಾಗಿ ಸಮವಸ್ತ್ರವನ್ನು ಧರಿಸಬೇಕು. ಸರ್ಕಾರದಿಂದ ಅನುದಾನ ಲಭ್ಯವಿದ್ದರೂ ನಿರ್ವಹಣೆ ಸಮರ್ಪಕವಾಗಿ ಮಾಡ್ತಿಲ್ಲ. ಅನುಪಯುಕ್ತ ವೈದ್ಯಕೀಯ ಸಲಕರಣೆಗಳನ್ನು ವೈಜ್ಞಾನಿಕವಾಗಿ ಕೂಡಲೇ ವಿಲೇವಾರಿ ಮಾಡಬೇಕು. ಆಸ್ಪತ್ರೆ ಹೊರಾಂಗಣದಲ್ಲಿ ಬೆಳೆದಿರುವ ಹುಲ್ಲು ಗಿಡ ಕಡ್ಡಿಗಳನ್ನು ತೆರವುಗೊಳಿಸಬೇಕು. ಜಿಲ್ಲಾಸ್ಪತ್ರೆಯು ಸೊಳ್ಳೆ ಇಲಿಗಳ ತಾಣವಾಗದೆ ಗಾಯಾಳು ಹಾಗೂ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುವ ತಾಣವಾಗಿ ಮಾರ್ಪಾಡಾಗಬೇಕು ಅಂತ ಆಸ್ಪತ್ರೆ ಹಾಗೂ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನಿರ್ದೇಶನ ನೀಡಿದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಈಗ ಜಸ್ಟ್ ಬೆಡ್ರೂಮ್ ಮಾಡಿ ಹಾಕಿ ನೀಟಾಗಿ ನಿಮ್ಗೆ ಇಡಕ್ಕಾಗಲ್ವಾ ನೋಡಿ, ನಿಮ್ಗೆ ಎಲ್ಲರೂ ನಾನು 6 hours ಟೈಮ್ ಕೊಡ್ತೀನಿ, ನಾನು ನೈಟ್ ಮತ್ತೆ ಬರ್ತೀನಿ. ಈ ತರ ಎಲ್ಲ ಇದ್ರೆ ನೋಡಿ, ನಿಮ್ಗೆ ಇಮಿಡಿಯೇಟ್ ನಾನು ಸರ್ವಿಸ್ ಜೊತೆ ತೆಗೆದಾಕ್ತೀನಿ. ಎಷ್ಟು ದಿನ ಬೇಕು ನಿಮ್ಗೆ ಕಥ ತೆಗೆದಕ್ಕೆ? ನೀವು ಇಷ್ಟು ಮಕ್ಳು ಅಲ್ಲಿ ಹೋಗಿ ಹೋಗ್ಬೇಕು, ಬಟ್ ಅಲ್ಲಿ ನೋಡಿ ಎಷ್ಟು ರಾಶಿ ರಾಶಿ ಕಸ ಇದ್ದೀರ. ರಿಪೇರಿ ಆಗ್ಬೇಕು, ಇಲ್ಲಾದ್ರೆ ನಿಮ್ಮ ಹಳೆ ಬಿಲ್ಸ್ ಎಲ್ಲ ನಾನು ತೆಗಿಸ್ತೀನಿ. ಈಗ ಐ ವಿಲ್ ಪುಟ್ ಫಾರ್ ಸಮ್ ಎನ್ಕ್ವೈರಿ. ಇಫ್ ಯು ಡೋಂಟ್ ಹಿಯರ್ ಆಲ್ ಯುವರ್ ಮಿಸ್.
ಶಿರಾ ಕ್ಷೇತ್ರದ ಶಾಸಕ ಮತ್ತು ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಹುಟ್ಟುಹಬ್ಬದ ಅಂಗವಾಗಿ ಜುಲೈ 28ರಂದು ಅಕ್ಷಯ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಉಚಿತ ಬೃಹತ್ ಆರೋಗ್ಯ ಶಿಬಿರ ಆಯೋಜಿಸಲಾಗಿದೆ ಎಂದು ರಾಜ್ಯ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷ ಅಬ್ದುಲ್ ಖಾನ್ ತಿಳಿಸಿದ್ದಾರೆ. ಶಿರಾ ನಗರದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಕಾಂಗ್ರೆಸ್ ಘಟಕದ ವತಿಯಿಂದ ಏರ್ಪಡಿಸಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಂಗಳೂರಿನ ವೈದೇಹಿ ಆಸ್ಪತ್ರೆ ವತಿಯಿಂದ ಉಚಿತವಾಗಿ ವಿವಿಧ ಆರೋಗ್ಯ ತಪಾಸಣೆ ಮಾಡಲಾಗುವುದು ಹಾಗೂ ಹಿಂದೆ ಚುನಾವಣಾ ಸಂದರ್ಭದಲ್ಲಿ ನೀಡಿದ ಭರವಸೆಗಳನ್ನು ಪೂರೈಸುವ ಹಿನ್ನೆಲೆ ಸವಲತ್ತುಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಬಂಧುಗಳಿಗೆ ನಮಸ್ಕಾರ. ಇವತ್ತು ಈ ಪ್ರೆಸ್ ಮೀಟ್ ವಿಶೇಷತೆ ಹೆಲ್ತ್ ಕ್ಯಾಂಪ್, ಇದರ ಜೊತೆಯಲ್ಲಿ ಮುಖ್ಯವಾಗಿ ಡಾಕ್ಟರ್ ಟಿ ಬಿ ಜಯಚಂದ್ರರವರ ಹುಟ್ಟುಹಬ್ಬ ಅಂಗವಾಗಿ ಇದು ಹೆಲ್ತ್ ಕ್ಯಾಂಪ್ ಇವತ್ತು ನಮ್ಮ ಶಿರಾ ನಗರದಲ್ಲಿ ವೈದೇಹಿ ಆಸ್ಪತ್ರೆ ವತಿಯಿಂದ ಏರ್ಪಡಿಸಲಾಗುತ್ತದೆ. ಇದರ ಅಕ್ಷರ ಇಂಟರ್ನ್ಯಾಷನಲ್ ಸ್ಕೂಲ್ ಈ ಆವರಣದಲ್ಲಿ ಒಂದು ದೊಡ್ಡ ಮಟ್ಟದಾಗಿ ಅಂದರೆ ಒಂದು 9 ಡಾಕ್ಟರ್ಸ್ ಸರ್ಜನ್ಸ್ ಎಲ್ಲ ಆಗಮಿಸ್ತಾ ಇದ್ದಾರೆ. ಇದು ಭಾಳ ಒಂದು ಸಂತೋಷದ ಸುದ್ದಿ ನಮ್ಮ ಶಿರಕ್ಕೆ. ಇಲ್ಲಿ ಇದು ಜನರಲ್ ಚೆಕಪ್ ಇದೆ, ಪ್ರತಿಯೊಂದು ಚೆಕಪ್ ಇದೆ. ಇದರಿಗೆ ತಪಾಸಣೆ ನಡೆದಾಗ ಅವರು ಆಪರೇಷನ್ ಸಹ ಈ ಸಂದರ್ಭದಲ್ಲಿ ಮಾಡ್ತೀವಿ, ಅವ್ರಿಗೆಲ್ಲ ಕರೆಕ್ಟಾಗಿ ಟ್ರೀಟ್ಮೆಂಟು ಕೊಡ್ತೀವಿ ಅಂತ ಹೇಳಿದ್ದಾರೆ. ಉಚಿತವಾಗಿ ಇದು ಆಮೇಲೆ ನಗರ ಬಸ್ ಸ್ಟ್ಯಾಂಡ್. ಇನ್ನು ಈ ಸಂದರ್ಭದಲ್ಲಿ ಮಾಜಿ ನಗರ ಪ್ರಾಧಿಕಾರದ ಅಧ್ಯಕ್ಷರಾದ ಗುಳಗೇನಹಳ್ಳಿ ನಾಗರಾಜ್ ಸೇರಿದಂತೆ ಟಿಬಿಜೆ ಅಭಿಮಾನಿಗಳು, ಕಾಂಗ್ರೆಸ್ ಘಟಕದ ಸದಸ್ಯರು ಹಾಗೂ ಹಲವರು ಹಾಜರಿದ್ದರು. ನಿರಂತರವಾಗಿ ಸುರಿದ ಭಾರೀ ಮಳೆಯಿಂದಾಗಿ ಶಿರಾ ನಗರದ ವಾರ್ಡ್ ನಂಬರ್ 31 ಅಂಗನವಾಡಿ ಆವರಣದಲ್ಲಿ ಚರಂಡಿ ನೀರು ಆವೃತಗೊಂಡು ಸೊಳ್ಳೆಯ ಉತ್ಪತ್ತಿ ತಾಣವಾಗುವುದಲ್ಲದೆ ಸ್ವಚ್ಛತೆ ಮರೀಚಿಕೆಯಾಗಿದೆ. ಚರಂಡಿ ನೀರು ಹರಿಯಲು ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ಒಂದೇ ಕಡೆ ನೀರು ಸಂಗ್ರಹವಾಗುತ್ತಿದ್ದರಿಂದ ಡೆಂಗ್ಯೂ ಹರಡುವ ಸೊಳ್ಳೆಗಳು ಉತ್ಪತ್ತಿಯಾಗುತ್ತಿದ್ದು ಸುತ್ತಮುತ್ತಲಿನ ಪ್ರದೇಶ ಗಬ್ಬೆದ್ದು ನಾರುತ್ತಿದೆ. ಇನ್ನು ಈ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯ ನಡುವೆ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಪೋಷಕರು ಭಯಪಡುವ ಪರಿಸ್ಥಿತಿ ಉಂಟಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ಕ್ರಮ ವಹಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಜಪಾನಂದಜಿ ನೇತೃತ್ವದ ರಾಮಕೃಷ್ಣ ಆಶ್ರಮದಲ್ಲಿ ನಡೆದ ಗುರುಪೂರ್ಣಿಮೆಯ ವಿಶೇಷ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಪಾವಗಡದ ಅತ್ಯಂತ ಹಿರಿಯ ಮುತ್ಸದಿ ಮತ್ತು ಇತಿಹಾಸಕಾರರಾದ ವಿಆರ್ ಚೆಲುವರಾಜನ್ ಶ್ರೀ ರಾಮಕೃಷ್ಣ ಆಶ್ರಮಕ್ಕೆ ಭೇಟಿ ನೀಡಿದರು. ಲೇಖಕರು, ಹಿರಿಯ ಸಾಹಿತಿಗಳು ತಿರುಪತಿ ದೇವಸ್ಥಾನದ ಸಂಪೂರ್ಣ ಇತಿಹಾಸವನ್ನು ಅರಿತು ಅನೇಕ ಬಾರಿ ಬ್ರಹ್ಮೋತ್ಸವದ ವೀಕ್ಷಕ ವಿವರಣೆಯನ್ನು ನೀಡಿರುವ ಮತ್ತು ಪಾವಗಡ ತಾಲೂಕಿನ ಇತಿಹಾಸವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಗ್ರಂಥ ರೂಪಕ್ಕೆ ತಂದಿರುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದು ಗುರುಪೂರ್ಣಿಮೆ ಅಂಗವಾಗಿ ಪಾವಗಡದ ಜಪಾನಂದ ಶ್ರೀಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ರಾಮಕೃಷ್ಣ ಆಶ್ರಮಕ್ಕೆ ಭೇಟಿ ನೀಡಿ ಕೆಲಕಾಲ ಪ್ರವಚನ ನೀಡಿದರು. ತುಮಕೂರಿನ ಟಿಪ್ಪು ನಗರದಲ್ಲಿ ಮುಸ್ಲಿಂ ಬಾಂಧವರಿಂದ ಮೊಹರಂ ಹಬ್ಬವನ್ನು ಬಹಳ ವಿಶೇಷ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮೊಹಮ್ಮದ್ ಪೈಗಂಬರ್ ಅವರು ಶಾಂತಿಯ ಸಂಕೇತ ಸಾರಿದ ಹಿನ್ನೆಲೆ ಮೊಹರಂ ಹಬ್ಬವನ್ನು ಬಹಳ ವರ್ಷಗಳಿಂದ ಆಚರಿಸಲಾಗುತ್ತಿತ್ತು. ತುಮಕೂರಿನ ಟಿಪ್ಪು ನಗರದಲ್ಲಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಹಬ್ಬದ ಪ್ರಯುಕ್ತ ಬಾಬಯ್ಯನಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿದ್ದು ಭಕ್ತರು ಮಸೀದಿಗೆ ಭೇಟಿ ನೀಡಿ ಆಶೀರ್ವಾದ ಪಡೆದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯಸ್ಥರಾದ ಅಬ್ದುಲ್ ಹಫೀಜ್ ಮತ್ತು ಸದಸ್ಯರಾದಂತಹ ಸಾದಿಕ್ ಪಾಷಾ, ಕರೀಂ ಶಾವಲ್ಲಿ, ಮೊಹಮ್ಮದ್ ರಿಯಾಜ್ ಅಹಮದ್, ಮಕ್ಸೂದ್ ಚಾಂದ್ ಪಾಷಾ, ಯೂನಸ್ ಹಾಜರಿದ್ದರು. ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರ ಪರಿಷ್ಕರಣೆ ಮತ್ತು ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ ಮಾತನಾಡಿ, ಮಕ್ಕಳು ಓದುವ ಅಭ್ಯಾಸವನ್ನ ಬೆಳೆಸಿಕೊಂಡು ಶಿಕ್ಷಣವನ್ನ ನಡೆಸಿ ಬದುಕು ಕಟ್ಟಿಕೊಳ್ಬೇಕು.
ಮಾತೃಭಾಷೆ ಕನ್ನಡ ಶಿಕ್ಷಣ ಜೊತೆಗೆ ಸಾಹಿತ್ಯ ಜ್ಞಾನಾರ್ಜನೆಯನ್ನ ಹೆಚ್ಚಿಸುತ್ತದೆ. ಸಾಹಿತ್ಯ ಪರಿಷತ್ತಿನ ಚುನಾವಣಾ ಸಂದರ್ಭದಲ್ಲಿ ಮತದಾರರನ್ನು ಹುಡುಕುವ ಪ್ರವೃತ್ತಿ ಬೇಡ ಅಂತ ಮತದಾರರ ಪರಿಷ್ಕರಣೆ ಪ್ರತಿ ತಾಲೂಕಿನಲ್ಲಿ ನಡೆದಿದೆ. ಗುಬ್ಬಿ ತಾಲೂಕಿನಲ್ಲಿ ಅತಿ ಹೆಚ್ಚು ಮತಗಳಿವೆ. ಈ ನಿಟ್ಟಿನಲ್ಲಿ ಮೃತಪಟ್ಟ ಸದಸ್ಯರ ಖಚಿತ ಮಾಹಿತಿಯನ್ನ ನೀಡಿ ಸಹಕರಿಸಿ ಅಂತ ಮನವಿ ಮಾಡಿದ್ರು. ನಿಮಗೆ ಸ್ಪಷ್ಟವಾಗಿ ಅವರು ನಿಧನರಾಗಿದ್ರೆ ಮಾತ್ರ ಇದರಲ್ಲಿ ಅವರ ಹೆಸರಿನ ಮುಂದೆ ಕೆಂಪು ಶಾಲೆಯಲ್ಲಿ ಗುರುತು ಮಾಡಿ ನಮಗೆ ಮಾಹಿತಿಯನ್ನು ಕೊಡಿ ಅಂತ ಹೇಳಿದ್ದೀವಿ. ಯಾಕೆ ಅಂತಂದ್ರೆ ಈಗಾಗಲೇ ಯಜೀಶ್ ಅವರ ನೇತೃತ್ವದಲ್ಲಿ ಪಟ್ಟಿ ಪರಿಷ್ಕರಣೆ ಆದಾಗ ಅದು 3ಕ್ಕೂ ಹೆಚ್ಚು ಜನ ನಿಧನರಾಗಿರ್ತಕ್ಕಂಥ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ತುಮಕೂರು ತಾಲೂಕಲ್ಲಿ ಸುಮಾರು 200 ಜನಕ್ಕೂ ಹೆಚ್ಚು ನಿಧನರಾಗಿರ್ತಕ್ಕಂಥ ಪಟ್ಟಿ ಇದೆ. ಈ ಕಾರಣಕ್ಕೋಸ್ಕರ ನಾವು ಪಟ್ಟಿಯಲ್ಲಿ ಎಲ್ಲೋ ಪರಿಷ್ಕರಣೆ ಮಾಡಿಬಿಟ್ಟು ಯಾವ್ದೋ ಮನೆಗೆ ಕೂತ್ಕೊಂಡ್ರು ಏನೋ ಆಯ್ತು ಅಂತ ಹೇಳಿ ಗೊತ್ತಾಗದ್ ಬೇಡ ಅಂತೇಳಿ 4 ಜನ ಸರಿ ತೊಂದರೆ ಇಲ್ಲ. ಆದಿವಾಸಿಗಳು ಅಂತಕ್ಕಂಥವ್ರು 1,000 ಜನ ಬರಬೇಕು ಅಂತ ನಿಯಮ ಇದೆ. ಸಭೆ ಕರಿಬೇಕಂತ ಕರ್ತವ್ಯ ನಮ್ದಿದೆ. ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೀವಿ. ನಮ್ಮ ಸಭೆಗೆ 10 ಜನ ಬರಲಿ, ಅವ್ರ ಆದಿವಾಸಿಗಳೇ 10 ಜನರು ಗುಬ್ಬಿ ತಾಲೂಕಿನಂತಕ್ಕಂಥ ಎಲ್ಲರಿಗೂ ಪರಿಶೀಲಿಸ್ತಾರೆ. ನಮ್ಮ ಇಲ್ಲಿರಾದಂತ ರಾಜನವರು ಬಂದವೆ. ವಿಶೇಷವಾಗಿ ಅವರು 4 ಜನ ಕೇಳ್ತಾರೆ ಸಭೆ ಕರೆದ್ರು ನೀನ್ ಯಾಕೆ ಬರ್ಲಿಲ್ಲಪ್ಪ ಅಂತ. ಪತ್ರಕರ್ತ ಮಿತ್ರರು ಬಂದಿದ್ದಾರೆ, ಅವ್ರು ತಿಳಿಸ್ತಾರೆ ಮನ್ ಕರೆದಿದ್ದಲ್ಲಪ್ಪ ನೀನೆ ಬರಲಿಲ್ಲ. ಈ ಸುದ್ದಿಗಳು 1-2-3 ವರ್ಷಗಳು ಹೋದ್ರೆ ನಾವು ಸಭೆ ಕರೆದಿದ್ದು ಖಾತ್ರಿ ಆಗುತ್ತೆ, ಮತ್ತೆ ನಾವು ಜೀವಂತವಾಗಿರ್ತಕ್ಕಂಥ ರಕ್ಷಣೆಗಳು ಗೋಚರಿಸುತ್ತೆ. ಇಲ್ಲ ಅಂದ್ರೆ ನಾವು ಚುನಾವಣೆಯಲ್ಲಿ ಮತ್ತೆ ಬರ್ತೀವಿ, ಗೆದ್ದ ಮೇಲೆ ಮಲಗಿಕೊಳ್ತೀವಿ. ಇದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆಜೀವ ಸಭೆಯನ್ನ. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಯತೀಶ್ ಮಾತನಾಡಿ, ಕಾರ್ಯಕಾರಿಣಿ ಸಭೆಯನ್ನ ನಡೆಸಿ ತಾಲೂಕು ಸಮ್ಮೇಳನ ನಡೆಸುವುದು ಹಾಗೂ ಕನ್ನಡ ಭವನ ನಿರ್ಮಾಣದ ಬಗ್ಗೆ ಚರ್ಚಿಸಲಾಗುವುದು. ಚೇಳೂರು ಹೋಬಳಿ ಕೇಂದ್ರದಲ್ಲಿ ನಡೆದಿದ್ದ ಯಶಸ್ವಿ ಸಮ್ಮೇಳನ ಗುಬ್ಬಿಯಲ್ಲಿ ನಡೆಸಲಾಗುವುದು. ಕನ್ನಡದಲ್ಲಿ 100 ಪಡೆದ ಪಿಯುಸಿ ಹಾಗೂ 125 ಅಂಕ ಪಡೆದ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಸನ್ಮಾನಿಸಿ ಪ್ರೋತ್ಸಾಹ ನೀಡಲಾಗಿದೆ ಅಂತ ತಿಳಿಸಿದ್ರು. ಮಕ್ಕಳಿಗೆ ನಮ್ಮ ಕಡೆಯಿಂದ ಕಸಬಾ ಹೋಬಳಿ ಕಡೆಯಿಂದ ಒಂದು 250 ರೂಪಾಯಿ ಮೌಲ್ಯದ ಒಂದು ಫೈಲನ್ನು ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅವರು ಮುಂದೆ ಬಂದಿದ್ದಾರೆ. ಬೇರೆ ಬೇರೆ ಹೋಬಳಿಯವರು ಕೂಡ ಮುಂದಿನ ದಿನಗಳಲ್ಲಿ ಸಹಾಯ ಮಾಡಿ ಅಂತ ಅವರಲ್ಲಿ ಕೇಳ್ಕೊಳ್ತಾ ತಮಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಹರೀಶ್ ಅವರು ಹೇಳಿದ್ರು, ಈಗ ಆಲ್ರೆಡಿ ನಮ್ಮ ಅಕೌಂಟ್ ಅಲ್ಲಿ ಇದೆ. ನಾನು ನನ್ನ ಅವಧಿಯಲ್ಲಿ ಬಂದಿದ್ದ 12,000 ರೂಪಾಯಿ ದುಡ್ಡನ್ನು ಬಿಡಿಸಿದ್ ಬಿಟ್ರೆ 1,78,000 ರೂಪಾಯಿ ನಮ್ಮ ಅಕೌಂಟ್ ಅಲ್ಲೇ ಇದೆ. ಸೊ ಹಾಗಾಗಿ ಅಧ್ಯಕ್ಷ ಹೇಳಿದಂತೆ ಕಾರ್ಯಕಾರಿ ಸಮಿತಿ ನಾನು ಕರೆದಿದ್ದೆ, 2-3 ಸರಿ ಸಭೆ ಕರೆದಿದ್ದೆ, ಯಾರು ಬರ್ತಿರ್ಲಿಲ್ಲ. ವಿಶೇಷ ಧನ್ಯವಾದಗಳನ್ನು ನಾನು ಅರ್ಪಿಸಿದ್ದೀನಿ. ಯಾರು ಬರ್ತಿದ್ರೆ ಇದ್ದೀನಿ, ಒಬ್ರು ಕೂಡ ಬಂದಿರ್ಲಿಲ್ಲ. ನಾನು ನಮ್ಮ ಕಮಲ ಮಂಗೇಳಿ ಬಿಸ್ಕತ್ತು ಟೀ ಬನ್ನು ಎಲ್ಲ ತರಿಸಿ ಇಟ್ಕೊಂಡು ಒಬ್ಬವರು ಕೂಡ ಸದಸ್ಯರು ಬರಲಿಲ್ಲ ಅಂತಕ್ಕಂಥದ್ದು ನಾನು ಜಿಲ್ಲಾ ಅಧ್ಯಕ್ಷರು ಬಂದ ತರ್ತಾ ಇದ್ದೀನಿ. ಬಹುಶಃ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಕಾರಿ ಮಾಡಿ ಬಂದಾಗ ಒಪ್ಕೊಂಡ್ರೆ ನನ್ನದೇನು ಅಭ್ಯಂತರ ಇಲ್ಲ, ಯಾಕೆಂದ್ರೆ ನಾನು ಸ್ವತಃ ಆಗ್ತೀನಿ. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಕೆ ಸಣ್ಣ ಹೊನ್ನಯ್ಯ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಡಿಎನ್ ಯೋಗೀಶ್, ನಿವೃತ್ತ ಡಿಡಿಪಿಐ ಎಚ್ ಕೆ ನರಸಿಂಹಮೂರ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಾದ ಎಂಬಿ ಕುಮಾರಸ್ವಾಮಿ, ಸಂಘಟನಾ ಕಾರ್ಯದರ್ಶಿ ದಯಾನಂದ ಸರಸ್ವತಿ, ಬಿಎನ್ ದಯಾನಂದ್, ಜಗದೀಶ್, ಸುರೇಶಯ್ಯ ಹಾಗೂ ಇತರರು ಹಾಜರಿದ್ದರು. ಮೋಹನ್, ಎಂಎನ್ ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ಕೊರಟಗೆರೆ ವ್ಯಾಪ್ತಿಯ ಅಲ್ಲಿಪುರಗೆ ರಾಸುಗಳನ್ನು ಸಾಗಿಸುತ್ತಿದ್ದ ವಾಹನಗಳನ್ನು ತಡೆ ಹಿಡಿದು ಮಧುಗಿರಿ ಪಟ್ಟಣದ ಹಿಂದೂ ಸಂಘಟನೆಯವರು ಗೋಶಾಲೆಗೆ ಒಪ್ಪಿಸಿ ಮಾನವೀಯತೆ ಮೆರೆದಿದ್ದಾರೆ. ಅಶೋಕ ಲೈಲ್ಯಾಂಡ್ ಟಾಟಾ ಎಸಿ ಗಾಡಿಯಲ್ಲಿ 6-7 ಜಾನುವಾರುಗಳನ್ನು ಹಳ್ಳಿಪುರ ಕಾರ್ಖಾನೆಗೆ ಸಾಗಿಸುತ್ತಿದ್ದು ಜಾನುವಾರುಗಳನ್ನು ಮಧುಗಿರಿ ಹಿಂದೂ ಸಂಘಟನೆಯವರು ಗೋಶಾಲೆಗೆ ಒಪ್ಪಿಸಿ ಮಾನವೀಯತೆ ಮೆರೆದಿದ್ದು ಈ ಘಟನೆ ಕುರಿತು ಹಲವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸೂಕ್ತ ತನಿಖೆ ನಡೆಸಿ ಪ್ರಕರಣ ದಾಖಲಿಸಿಕೊಳ್ಳಬೇಕೆಂದು ಒತ್ತಾಯಿಸಿದರು. ಯಾವುದೇ ಕಾರಣಕ್ಕೂ ಡ್ರೈವರ್ ಸಮೇತ ಏನು ಮಾತಾಡ್ತೀರಾ, ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿ, ಮೀಡಿಯಾದವ್ರಿಗೆ ಇನ್ಫಾರ್ಮ್ ಮಾಡಿ, ಅವ್ರಿಗೆ ರಿಪೋರ್ಟ್ ಮಾಡಿಕೊಂಡು ದನಗಳನ್ನ ಬಿಡುಗಡೆ ಮಾಡ್ಕೊಳ್ಳಿ ಅಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದಾರೆ. ಡ್ರೈವರ್ ಹೇಳ್ತಾರೆ ಆ ಗಾಡಿ ಹೆಸರು ಮೇಲೆ ಹಿಂದೂ ನಾಮಫಲಕ ಇದೆ, ಜೀವನ್ ಅಂತ. ಗಾಡಿ ಬಂದ್ಬಿಟ್ಟು ಮುಸ್ಲಿಮ್ಸ್ ಹೆಸರಲ್ಲಿದೆ. ಇದು ಯಾವ ಧರ್ಮ? ನಮ್ಮ ಹಿಂದೂಗಳು ನಾವಿವತ್ತು ಏನಾರ ಕೋಳಿ ಕೊಯ್ದ್ರೆ ಗುರಿ ಕೊಯ್ದ್ರೆ ನಮ್ಮನ್ನು ಅವ್ಯಚ್ಛವಾಗಿ ಬೈದು ಅವ್ಯಚ್ಛವಾಗಿ ಕೇಸ್ಗಳಾಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಆದರೆ ನಾವು ಹಿಂದೂಗಳಾಗಿ ನಾವು ಹೋರಾಟನೂ ಮಾಡೋಂಗಿಲ್ಲ. ಏನಾರ ಒಂದು ವಿಚಾರ ಕೇಳಿದ್ರೆ ತಗೊಂಡೋಗಿ ಕೇಸ್ಗಳು ಮಾಡೋದು, ಇನ್ನೊಂದು ಮಾಡೋದು, ಮತ್ತೊಂದು ಸಮಸ್ಯೆಗಳು ಭಾಳ ಆಗ್ತಾ ಇದ್ದಾವೆ. ಆ ವಿಚಾರಕ್ಕಾಗಿ ನೋಡಿ ಮಂದಟ್ಟು ಪೊಲೀಸ್ ಇಲಾಖೆಯವರು ಇಂಥದ್ದು ಎಚ್ಚೆತ್ಕೊಂಡು ಇಂಥವ್ರ ಬಗ್ಗೆ ಸುಸ್ಥಿರ ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತೀವಿ. ಯಾವುದೇ ರೀತಿಯಾಗಿ ಈ ರಸ್ತೆ
ಶಿರಾದಿಂದ ಹಳ್ಳಿಪುರ್ಕಿ ಈ ರಸ್ತೆಯಿಂದ ನಮಗೆ ಜೀವದಲ್ಲಿ ಓಡಾಡೋದು ಬೇಡ, ಮಳೆ ಬೇರೆ ಕಡೆ ಎಲ್ಲ ಸುಭಿಕ್ಷವಾಗ್ತಾ ಇದೆ ಮಧ್ಯದಲ್ಲಿ. ವಾಲ್ಮೀಕಿ ನಿಗಮದ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ಸರ್ಕಾರವನ್ನ ವಿನಾಕಾರಣ ಸಿಲುಕಿಸಲು ಯತ್ನಿಸಿರುವ ಇಡಿ ಅಧಿಕಾರಿಗಳ ನಡೆ ಖಂಡಿಸಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವರು ಹಾಗೂ ಶಾಸಕರ ಜೊತೆ ವಿಧಾನಸೌಧ ಬಳಿ ಇರುವ ಗಾಂಧಿ ಪ್ರತಿಮೆಯ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ತನಿಖೆ ನಡೆಸುತ್ತಿರುವ ಇಡಿ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಯನ್ನ ವಿಚಾರಣೆ ನಡೆಸುವ ವೇಳೆ ಮುಖ್ಯಮಂತ್ರಿಗಳು ಸಚಿವರ ವಿರುದ್ಧ ಹೇಳಿಕೆ ನೀಡುವಂತೆ ಬಲವಂತ ಮಾಡಿದ್ದು, ಈ ಸಂಬಂಧ ಈಗಾಗಲೇ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದಿಷ್ಟು ಸುದ್ದಿಗಳು, ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.